ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. INDIA ಕೂಟದ ವಿರುದ್ಧ ಮುಗಿಬಿದ್ದ ಕಮಲ ಪಡೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅವರ ಭಾವನೆಗಳಿಗೆ ನೋಯಿಸೋದ್ರಲ್ಲಿ ಯಾಕಿಷ್ಟು ತರಾತುರಿ ನಿಮಗೆ ಅಂತ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಜನ ಅಲ್ಲಿ ಸಾಯ್ತಾ ಇದ್ದಾರೆ, ಅದ್ರ ಕಡೆ ಗಮನ ಕೊಡೋದು ಬಿಟ್ಟು ಹಿಂದೂಗಳ ಆಚರಣೆಯನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಮುಗಿ ಬೀಳ್ತಾ ಇದೆ BJP. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತೀವಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಲೆಕ್ಷನ್ಗೂ ಮುಂಚಿತವಾಗಿ ಸಿಕ್ಕಾಪಟ್ಟೆ ಸದ್ದಾಯ್ತಲ್ವ, ಸನಾತನ, ಏಡ್ಸು, ಕಾಲರ ಅಂತ ಕೆಟ್ಟ ಕೆಟ್ಟದ್ದಕ್ಕೆ ಹೋಲಿಕೆ ಮಾಡಿಕೊಂಡಿದ್ದು ತಮಿಳ್ನಾಡಿನಿಂದ. ಅಂತಹ ವಿಚಾರಗಳು ಪದೇ ಪದೇ ಸುದ್ದಿಯಾದವು. ಸ್ಟಾಲಿನ್ ಪುತ್ರ ಮಾತಾಡಿದ್ದು, ಬೇರೆ ಬೇರೆ ನಾಯಕರುಗಳು ಮಾತಾಡಿದ್ದು, ಇನ್ನೂ ಎರಡು ಮೂರು ರಾಜ್ಯಗಳಲ್ಲಿ ಹಿಂದೂ ದೇವರುಗಳನ್ನು ಅವಮಾನಿಸುವ ರೀತಿಯಲ್ಲಿ ಬಂದಂತಹ ಮಾತುಗಳು, ಕಾಯ್ದೆ ಕಾನೂನುಗಳು ಎಲ್ಲ. ಈಗ ಸ್ಟಾಲಿನ್ ಸರ್ಕಾರದ ವಿರುದ್ಧ ಮತ್ತೆ ಆಕ್ರೋಶ ಸ್ಫೋಟವಾಗಿರೋದು, ಯಾಕಂದರೆ ಅಂಥದ್ದೊಂದು ನಿಯಮ ತರೋದಕ್ಕೆ ತಯಾರಿ ನಡೀತಿದೆಯಾ ಅನ್ನೋದು. ವರದಿಯನ್ನು ರೆಡಿ ಮಾಡಲಾಗಿದೆ, ಒಂದು ಕಮಿಟಿ ಮಾಡಿ ಶಾಲೆಗಳಲ್ಲಿ ಈ ರೀತಿ ಜಾತಿನೇ ಎಕ್ಸ್ಪೋಸ್ ಆಗಬಾರ್ದು, ಯಾವುದೇ ಜಾತಿ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅನ್ನೋ ಉದ್ದೇಶ. ಬಟ್ ಟಾರ್ಗೆಟ್ ಮಾಡ್ತಿರೋದು ಹಿಂದೂಗಳನ್ನು ಅಂತ ಆಕ್ರೋಶ ಸ್ಫೋಟವಾಗಿರೋದು. ಒಂದು ಕಮಿಟಿ ಮಾಡಿ ಶಾಲೆಗಳಲ್ಲಿ ಯಾವುದೇ ಜಾತಿ ವಿಚಾರ ಹೊರಗಡೆ ಬರಬಾರ್ದು ಅನ್ನೋ ಥರ ನಿಯಮ ಮಾಡೋದಕ್ಕೆ ಹೊರಟಿರೋದು. ವರದಿ ಕೇಳಲಾಗಿದೆ, ವರದಿ ಈಗ ಸಬ್ಮಿಟ್ ಆಗಿದೆ, ಆದರೆ ಯಾವ ಕಾರಣಕ್ಕಿದು ಜಾರಿಯಾಗಬಾರ್ದು ಅಂತ ಆಕ್ರೋಶ ಸ್ಫೋಟವಾಗಿದೆ. ಯಾಕಂದರೆ ರಿಪೋರ್ಟಲ್ಲಿ ಏನಿದೆ, ಹಣೆಗೆ ಕುಂಕುಮ ತಿಲಕ ಇಡಬಾರದು, ಕೈಗೆ ಯಾವುದೇ ಬಣ್ಣದ ದಾರ ಬ್ಯಾಂಡು ಕಟ್ಕೊಳ್ಬಾರ್ದು. ಸೊ ನೀವು ಯಾಕೆ ಹಿಜಬ್ಬನ್ನು ಮೆನ್ಷನ್ ಮಾಡಿಲ್ಲ ಅಲ್ಲಿ ಅನ್ನೋ ಪ್ರಶ್ನೆಯನ್ನು BJP ಎತ್ತಾ ಇದ್ದಾರೆ. ನಿಜವಾಗಿ ಧರ್ಮ ಜಾತಿಯನ್ನು ನೋಡಿದ ತಕ್ಷಣ ಬಿಂಬಿಸುವಂಥ ವಿಚಾರಗಳು ಬೇರೆ ಬೇರೆ ಇದ್ದಾವೆ. ಹಿಜಬ್ ಅನ್ನೋ ಪದವನ್ನು ಅಲ್ಲಿ ನೀವು ಹಾಕಿಲ್ಲ, ಅಥವಾ ಇನ್ಯಾವುದೋ ಧರ್ಮವನ್ನು ಪ್ರದರ್ಶನ ಮಾಡುವಂಥ ವಿಚಾರಗಳನ್ನು ಹಾಕಿಲ್ಲ. ಹಿಂದೂ ಧರ್ಮವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ರೆ, ಹೆಣ್ಮಕ್ಳು ಬಿಂದಿ ಇಟ್ಕೊಂಡು ಬರಬಾರ್ದು, ಕಲರ್ ಬ್ಯಾಂಡ್ಸ್ ಹಾಕ್ಕೊಳ್ಬಾರ್ದು, ಇನ್ನೊಂದು ಅಂದರೆ ಅದು ಹಿಂದೂಗಳ ಆಚರಣೆ, ಕೈಗೆ ದಾರ ಕಟ್ಕೊಳ್ಳುವಂಥದ್ದು, ಹೆಣ್ಮಕ್ಳು ಬಿಂದಿ ಇಟ್ಕೊಂಡು ಬರ್ತಾರೆ, ಅದನ್ನು ಮಾತ್ರ ಮೆನ್ಷನ್ ಮಾಡಿರೋದು. ನೀವು ಏನನ್ನು ಮಾಡೋದಕ್ಕೆ ಹೊರಟಿದ್ದೀರಾ ಹಾಗಾದರೆ? ಸಮಾನತೆಯ ಹೆಸರಲ್ಲಿ ಹಿಂದೂಗಳನ್ನು ಮತ್ತೆ ಟಾರ್ಗೆಟ್ ಮಾಡ್ತಿದ್ದೀರಾ, ತಕ್ಷಣಕ್ಕೆ ಇದನ್ನು ಕೈ ಬಿಡಬೇಕು, ಯಾವ ಕಾರಣಕ್ಕೂ ಇದು ಇಂಪ್ಲಿಮೆಂಟ್ ಆಗಬಾರ್ದು ಅಂತ ಆಕ್ರೋಶ ಸ್ಫೋಟವಾಗಿದೆ. BJP ನಾಯಕರು ಅಣ್ಣಾಮಲೈ ಸೇರಿದಂತೆ ಸ್ಟಾಲಿನ್ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಥ್ರೆಡ್ ಟು ಅ ಪರ್ಟಿಕ್ಯುಲರ್ ಕಾಸ್ಟ್, ಇಟ್ ಕುಡ್ ಬಿ, ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ನಾಟ್, ಬಟ್ ಜನರಲೈಸೇಷನ್ ಇಸ್ ಓನ್ಲಿ ಲೈಕ್ ಮೇಕಿಂಗ್ ಇಟ್ ದ ಹೋಲ್ ಪ್ರಾಸೆಸ್ ಟ್ರಿವಿಯಲ್ ಅಂಡ್ ವಿಭೂತಿ ಕುಂಕುಮ ಸೆಪರೇಟ್ ವರ್ಡ್ ಇಸ್ ಯೂಸ್ ದಟ್ ಆಲ್ಸೋ ವಿ ಡೋಂಟ್ ಅಗ್ರಿ ಬಿಕಾಸ್ ಇನ್ ಅ ಸೆಕ್ಯುಲರ್ ಸೊಸೈಟಿ ದಟ್ ಟು ಅ ಸೆಕ್ಯುಲರ್ ಸ್ಕೂಲ್ ಪ್ಲೇಸ್ every community should have the right not to get their sentiments hurt. That is something commission report submitted by Justice Chandru to the chief minister. It is discriminatory in character. It has not talked about hijab, which obviously shows the religion of the person wearing it, but it talks about the Andhilak. So all these things are aimed at Hindu community, and that is why BJP wants the chief minister to fully reject the report. ಈ ಹೊತ್ತಲ್ಲಿ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುವಾಗ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಜನರ ಕಷ್ಟದ ಕಡೆ ಗಮನ ಕೊಡಬೇಕು. ಇದನ್ನು ಬಿಟ್ಟು ನೀವು ಹಿಂದೂಗಳು ಇಂತಹ ಆಚರಣೆ ಮಾಡಬಾರ್ದು ಅನ್ನೋ ರೀತಿ ಟಾರ್ಗೆಟ್ ಮಾಡ್ತಿದ್ದೀರಿ, ಈ ಧರ್ಮಕ್ಕೆ ಅವಮಾನಿಸುವುದು ನಿಮಗೆ ರೂಢಿ ಹಾಕ್ಕೊಂಡು ಬಂದಿರೋದು, ಅದನ್ನೇ ಈಗ ಮತ್ತೆ ಮುಂದುವರಿಸ್ತಾ ಇದ್ದೀರಿ ಅಂತ ಆಕ್ರೋಶಕ್ಕೆ ಕಾರಣವಾಗಿದೆ. ತಮಿಳುನಾಡಿನಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಇಂಥ ನಿಯಮಗಳನ್ನು, ಹಿಂದೂ ವಿರೋಧಿ ನಿಯಮಗಳನ್ನು ಏನಾದರೂ ಶಾಲೆಗಳಲ್ಲಿ ಅಳವಡಿಸೋಕೆ ಹೋದ್ರೆ ನಾವು ಕೈ ಕಟ್ಟು ಕೂರೋದಿಲ್ಲ ಅಂತ ಈಗ ಸಿಡಿದೆತ್ತಿರೋದು BJP. ಕರ್ನಾಟಕದಲ್ಲಿ ನೋಡಿದ್ದೀವಲ್ಲ, ಹಿಜಬ್ ನಿಷೇಧ ಸುತ್ತ ಎಷ್ಟೆಲ್ಲ ಗಲಾಟೆಗಳಾದವು, ಆಮೇಲೆ ಅವರವ್ರ ಧರ್ಮದ ಆಚರಣೆಗಳನ್ನು ಮಾಡಿಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಬರ್ತಾ ಇದ್ದ ಹಾಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ, ಮುಕ್ತರಾಗಿ ಎಲ್ಲ ಆಚರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂತು. ಸೊ ಕರ್ನಾಟಕ, ತಮಿಳುನಾಡು ಅಂತೆಲ್ಲ INDIA ಕೂಟದ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಬೇರೆಯವ್ರ ಭಾವನೆಗೆ ನೋವಾಗುತ್ತೆ ಅಂದರೆ ಬಹಳ ಬೇಗ ಎಚ್ಚೆತ್ತುಕೊಳ್ತಾರೆ. ಹಿಂದೂಗಳ ಭಾವನೆ ಮಾತ್ರ ಇವ್ರಿಗೆ ಅರ್ಥ ಆಗಲ್ಲ, ಮತ್ತೆ ಶುರುವಾಯಿತು ಹಿಂದೂ ವಿರೋಧಿ ಕೆಲಸ ಅಂತ ಈಗ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.